ಕೆಪಿಸಿಸಿ ಕಚೇರಿಗೆ ಮಾಜಿ ಸಚಿವ ಚಲುವರಾಯಸ್ವಾಮಿ ಅವರು ಭೇಟಿಯನ್ನ ನೀಡಿದ್ರು. ದಿನೇಶ್ ಗುಂಡೂರಾವ್ ಜೊತೆ ಸಮಾಲೋಚನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಡಿನ್ನರ್ ಮೀಟಿಂಗ್ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರಿಗೆ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಗೆ ಚಲುವರಾಯಸ್ವಾಮಿ ಅವರು ಭೇಟಿಯನ್ನ ನೀಡಿರುವಂತದ್ದು ದಿನೇಶ್ ಗುಂಡೂರಾವ್ ಜೊತೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಡಿನ್ನರ್ ಮೀಟಿಂಗ್ ಬಗ್ಗೆ ನೀವು ಈಗ ಆಲ್ರೆಡಿ ನೋಡಿದ್ರಾ ಯಾವ ರೀತಿಯಾಗಿ ಆ ಒಂದು ಡಿನ್ನರ್ ಪಾಲಿಟಿಕ್ಸ್ ಇಲ್ಲಿ ಸಾಕಷ್ಟು ಸಜ್ಜನ ಮಾಡ್ತಾ ಇದೆ ಅಂತ. ಈ ಒಂದು ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಉಪಸ್ಥಿತರಿದ್ರು. ಯಾಕೆಂದ್ರೆ ಚಲುವರಾಯ ಸ್ವಾಮಿ ಅವರ ಆಪ್ತರು ಕೂಡ ಜಮೀರ್ ಅಹಮದ್ ಖಾನ್ ಅವರು ಕೆಪಿಸಿಸಿ ಅಧ್ಯಕ್ಷರ ಭೇಟಿ ಬಳಿಕ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಲಿದ್ದಾರೆ. ಚಲುವರಾಯ ಸ್ವಾಮಿ ಸಿದ್ದರಾಮಯ್ಯಗೂ ಕೂಡ ವಿವರಣೆಯನ್ನ ನೀಡಲಿದ್ದಾರೆ. ಮಂಡ್ಯದ ರೆಬಲ್ ನಾಯಕ ಚಲುವರಾಯ ಸ್ವಾಮಿ ಅವರು ಈಗ ಆಲ್ರೆಡಿ ಪ್ರಚಾರದಿಂದ ದೂರ ಉಳಿದಿದ್ರು ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ. ಅದಾದ ಮೇಲೆ ಸುಮಲತಾ ಅಂಬರೀಷ್ ಅವರ ಜೊತೆ ಮೊನ್ನೆ ಅಷ್ಟೇ ಒಂದು ಹೋಟೆಲ್ನಲ್ಲಿ ಕಾಣಿಸಿಕೊಂಡಿದ್ದಂತಹ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಈ ಒಂದು ವಿಚಾರ ಸಾಕಷ್ಟು ಸದ್ದನ್ನ ಕೂಡ ಮಾಡ್ತಾ ಇತ್ತು. ಎಲ್ಲೊಂದ್ ಕಡೆ ಮೈತ್ರಿ ನಾಯಕರಲ್ಲಿ ಬಿರುಕು ಬೀಳುವಂತೆ ಕೂಡ ಈ ಒಂದು ಘಟನೆ ವಿಡಿಯೋ ಸಾಕ್ಷಿಯಾಗಿತ್ತು. ಅದಾದ ಮೇಲೆ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಕೂಡ ಮಾತನಾಡಿದ್ರು, ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ರು, ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ರು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಚಲುವರಾಯಸ್ವಾಮಿ ಅವರು ಇವತ್ತು ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ, ಏನೆಲ್ಲ ಚರ್ಚೆ ಮಾಡಿದ್ದಾರೆ, ಏನೆಲ್ಲ ಮಾಹಿತಿಯನ್ನ ನೀಡಲಾಗ್ತಾ ಇದೆ, ಏನೆಲ್ಲ ಸಭೆಯ ಇನ್ಫಾರ್ಮೇಶನ್ ಅನ್ನ ಪಡ್ಕೊಂಡಿದ್ದಾರೆ ದಿನೇಶ್ ಗುಂಡೂರಾವ್? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಏನು ಏಪ್ರಿಲ್ 31ರಂದು ನಡೆದ ಸುಮಲತಾ ಜೊತೆಗೆ ಏನು ಡಿನ್ನರ್ ಪಾರ್ಟಿಯನ್ನು ಮಾಡಿದ್ರು ಆ ಒಂದು ವಿಚಾರವಾಗಿ ಇದೀಗ ವಿವರಣೆಯನ್ನು ದಿನೇಶ್ ಗುಂಡೂರಾವ್ ಅವರು ಪಡ್ಕೊಂಡಿರುವಂಥದ್ದು. ಮುಖ್ಯವಾಗಿ ಮಂಡ್ಯದ ರೆಬಲ್ ನಾಯಕರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಆಗಿರ್ಬೋದು, ನರೇಂದ್ರ ಸ್ವಾಮಿ ಆಗಿರ್ಬೋದು, ಇಬ್ಬರೂ ಕೂಡ ಇದೀಗ ಕೆಪಿಸಿಸಿ ಕಚೇರಿಗೆ ಆಗಮಿಸಿ ಒಂದು ಮಹತ್ವದ ಮಾತುಕತೆಯನ್ನು ನಡೆಸ್ತಾ ಇರುವಂಥದ್ದು. ಮುಖ್ಯವಾಗಿ ಏಪ್ರಿಲ್ 30ರ ನಂತರವಾಗಿ ಏನು ಒಂದು ವಿಡಿಯೋ ಬಹಿರಂಗ ಆಯಿತು, ಬಹಿರಂಗವಾದ ನಂತರವಾಗಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ನ ನಡುವೆ ಒಂದು ಸಾಕಷ್ಟು ಅಸಮಾಧಾನ ಉಂಟಾಗಿತ್ತು. ಜೊತೆಗೆ ಜೆ ಡಿ ಎಸ್ ನಾಯಕರು ಕೂಡ ಅಂತರ ಕಾಯ್ದುಕೊಳ್ಳುವ ಒಂದು ಕೂಡ ಹೇಳಲಾಗ್ತಾ ಇತ್ತು. ಹೀಗಾಗಿ ಇದೋ ವಿಚಾರವಾಗಿ ಇದೀಗ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇರುವಂಥದ್ದು. ಇದೀಗ ಇನ್ನೇನು ಒಂದು ಸತತ ಅರ್ಧ ಗಂಟೆ ಆಯಿತು, ಇನ್ನೂ ಕೂಡ ಮೀಟಿಂಗ್ ಅನ್ನು ಮುಂದುವರಿಸಿರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಸಚಿವ ಜಮೀರ್ ಅಹಮದ್ ಅವರು ಇಬ್ಬರು ಕೂಡ ರೆಬೆಲ್ನ ನಾಯಕರ ಜೊತೆಗೆ ಇದೀಗ ಮೀಟಿಂಗ್ ಅನ್ನು ಮಾಡ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಜಮೀರ್ ಅಹಮದ್ ಮಾತಾಡ್ತಾ ಇದ್ದಾರೆ, ಅವ್ರನ್ನ ಕೇಳೋಣ ಏನ್ ಮಾತಾಡ್ತಾರೆ ಅಂತ. ತಾವೇ ಸ್ವತಃ ನಾನು ಬಂದಿದ್ದು ನಮ್ಮ ಕುಂದಗೋಳ ಬೈ ಎಲೆಕ್ಷನ್ ಉಪಚುನಾವಣೆ ನಿನ್ನೆ ಎಲ್ಲ ನಮ್ಮ ಬಂಡಾಯ ಅಭ್ಯರ್ಥಿ ಏನು ವಿಡ್ರಾ ಮಾಡ್ಕೊಂಡಿದ್ದೆ ಲಾಸ್ಟ್ ಡೇಟ್ ಇತ್ತು, ಆ ಬಗ್ಗೆ ಮಾಹಿತಿ ಕೊಡೋಕೆ ಮಾತ್ರ ನಾನು ಬಂದಿದ್ದು. ನಾನು ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ನಾರಾಯಣ ಸ್ವಾಮಿ ಅವರೆಲ್ಲ ಬರ್ತಾರೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಅಲ್ಲ ಸರ್, ನೀವು ಬಂದ ಬೆನ್ನಲ್ಲೇ ಅವರು ಕೂಡ ಬಂದರು, ಅದ್ರ ಬಗ್ಗೆ ಚರ್ಚೆ. ಈಗ ಇಲ್ಲ, ನಾನು ಬಂದಿದ್ದು ನಾನು ಹೇಳಿದಿಲ್ಲ, ನಿನ್ನೆ ನನ್ನ ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಬಂಡಾಯ ಅಭ್ಯರ್ಥಿ 9 ಜನ ಏನು ವಾಪಸ್ ನಾಮಪತ್ರನ ವಾಪಸ್ ತೊಗೊಂಡ್ರು, ಆ ವರದಿ ಕೊಡೋಕ್ಕೆ ನಾನು ಅಧ್ಯಕ್ಷತೆ ಬಂದಿದೆ. ಹಂಗಾಗಿ ನನಗೆ ವರದಿ ಕೊಡ್ತಾನೆ ಇದ್ದೆ ಅವಾಗ ಚಲೋ ಸಮಯ ನನಗೆ ನನ್ನ ಸಮಯ ಎಲ್ಲ ಬಂದವರೆ. ಛೇ 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 ಛೇ, ಈಗ ಊಟದ ಹೋಗುತ್ತಪ್ಪ, ಈಗ ನೀನು ಊಟಕ್ಕೆ ಕರಿದ್ಯಪ್ಪ, ನಿನ್ನ ಜೊತೆ ಊಟಕ್ಕೆ ಹೋಗುತ್ತಪ್ಪ. ಒಂದು ನಿಮಿಷ ಸರ್, ನೀವು ಹೇಳಿ, ನೀವು ಒಂದು ನಿಮಿಷ ಹೇಳಿ. ಈಗ ಚುನಾವಣೆ ಆದ್ಮೇಲೆ ಈಗ ರಾಜಕೀಯದಲ್ಲಿ ಯಾರು ವಿರೋಧಿ ಇಲ್ಲ, ಯಾರು ಶತ್ರು ಇಲ್ಲ. ಈಗ ಅವ್ರ ಊಟಕ್ಕೆ ಏನೋ ಯಾರೋ ಹುಟ್ಟಬ್ಬ ಆಯ್ತಂತೆ. ಆ ಹುಟ್ಟಬ್ಬದ ದಿನ ಅವರು ಊಟಕ್ಕೆ ಹೋಗಿದ್ದಾರೆ, ಅಲ್ಲಿ ಸುಮಲತಾ ಅವ್ರು ಬಂದಿದ್ದಾರೆ. ಸುಮಲತಾ ಬರೋದು ಅವ್ರಿಗೂ ಗೊತ್ತಿಲ್ಲ ಅಂತ ಏನೋ ಅಧ್ಯಕ್ಷಕ್ಕೆ ಮಾಹಿತಿ ಕೊಡ್ತಾರೋ ಅವರು, ಅಧ್ಯಕ್ಷ ಬಂದು ಹೇಳ್ತಾರೆ ನಿಮಗೆ. ಸರ್, ಮೊನ್ನೆ ಏಕಾಏಕಿ ವಿಡಿಯೋ ಬಿಡುಗಡೆ ಆಗಿರುವಂತದ್ದು, ಈ ವಿಡಿಯೋ ಬಿಡುಗಡೆ ಆಗಿರೋದ್ರ ಈಗ ಚಲುವರಾಯಸ್ವಾಮಿ ಬರ್ತಾರೆ, ಅಧ್ಯಕ್ಷ ಬರ್ತಾರೆ ಅಂತ ಮಾತಾಡಿ ಸರ್, ಜೆ ಡಿ ಎಸ್ ನಾಯಕರು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನನ್ನ ಬಗ್ಗೆ ಆ ಬಗ್ಗೆ ಮಾಹಿತಿ ಇಲ್ಲ. ಈಗ ಚಲುವರಾಯಸ್ವಾಮಿನೂ ಬರ್ತಾರೆ, ಅಧ್ಯಕ್ಷ ಬರ್ತಾರೆ, ಒಂದು ಕಡೆ ಕುಮಾರಸ್ವಾಮಿ ಅವ್ರಿಗೂ ಆ ಸ್ವಾಮಿ ಅವ್ರಿಗೂ ಆಗ್ತಾರೆ, ಇನ್ನೊಂದು ಕಡೆ ಬಂದ್ರೆ ಅದು ಯಾರು ವಿಡಿಯೋ ಬಿಡುಗಡೆ. ಈಗ ಸಹಜ ಅದು ವಿಡಿಯೋ ಬಿಡುಗಡೆ, ಅವ್ರು ಮಾಡಿದಾರೆ ಇವ್ರು ಮಾಡಿದಂತ ಹೇಳಕ್ಕೆ ಸಿದ್ಧ ಇಲ್ಲ. ಈಗ ಎಲ್ಲಾರ ಕೈಯಲ್ಲಿ ಫೋನ್ಗಳವೆ, ಎಲ್ಲದಲ್ಲೂ ವಾಟ್ಸಪ್ ಇದೆ. ಒಂದೇ ನಿಮಿಷಕ್ಕೆ ನಾನು ಎಲ್ಲಿ ಹೋಗ್ತೀನಿ ನೋಡಿ, ಎಲ್ಲೋ ನಿಂತ್ಕೊಂಡ್ರು ವಾಟ್ಸಪ್ ಕೊಡ್ತಾ ಆಗ್ತಾರೆ. ಇಲ್ಲ, ಆ ಥರ ನನ್ನೇನು ನಾನು ಹೇಳಿಕೆ ಕೊಟ್ಟಿದ್ದೀನಿ. ಊಟದ ಹೋಗೋದಲ್ಲಿ ತಪ್ಪೇನಿಲ್ಲ. ಈಗ ನನಗೂ ಕರೆದಿ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ನನಗೂ ಕರೆದ್ರೆ ಊಟಕ್ಕೆ ಈಗ ನೀವು ಕರೀರಿ ಸರ್ ಊಟಕ್ಕೆ. ಈಗ ಈಗ ಚುನಾವಣೆ ಟೈಮಲ್ಲಿ ಹೋಗಿದ್ದಾರಾ? ಇಲ್ಲ, ಚುನಾವಣೆ ಆದ್ಮೇಲೆ ತಾನೇ ಹೋಗಿರೋದು. ಓ, ಇನ್ನ ರಿಸಲ್ಟ್ 23ನೇ ತಾರೀಕಿದೆ.
ಈಗ ಚಲುವರಾಯಸ್ವಾಮಿ ಚುನಾವಣೆ ಟೈಮಲ್ಲಿ ಎಲ್ಲನ ಕಾಣಿಸ್ಕೊಂಡ್ರ ಸುಮಲತೆ ಜೊತೆ ಒಂದಿನ ಪ್ರಚಾರದಲ್ಲಿ ಇದ್ರು ಅವರು ಪ್ರಚಾರದಲ್ಲಿ ಹೌದು ಅಸಮಾಧಾನ ಆಗಿದ್ರು. ನಿನ್ನೆನು ಹೇಳಿದ್ದೀನಿ ಅಸಮಾಧಾನ ಆಗಿದ್ರು. ಅಶೋಕ್ ಕುಮಾರಣ್ಣ ಅವ್ರು ಕರೆಸಿ ಮಾತಾಡಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಬೈ ಎಲೆಕ್ಷನ್ ಆಯಿತು. ಆ ಬೈ ಎಲೆಕ್ಷನ್ನಲ್ಲಿ ಕುಮಾರಸ್ವಾಮಿ ಅವರು ಎಲ್ಲ ಕರೆಸಿ ಮಾತಾಡಿದರು. ಆ ಚುನಾವಣೆಯಲ್ಲಿ ಎಲ್ಲ ಲೀಡರ್ಗಳು ಸೇರ್ ಮಾಡಿದ್ರು ಕಾಂಗ್ರೆಸ್ ಬಗೊಂಡ್ರು. ಅವಾಗ ಚಲುವರಾಯಸ್ವಾಮಿನೂ ಮಾಡಿದ್ರು, ನನ್ನದರ ಸ್ವಾಮಿನೂ ಮಾಡಿದ್ರು, ಬಂಡಿ ಸಿಟ್ಟಿಗಾರ ಬಾಬು ಅವರು ಮಾಡಿದ್ರು. 300,000 ಲೀಡ್ ಬಂತು. ಈ ಚುನಾವಣೆಯಲ್ಲೂ ಕರೆಸಿ ಮಾತಾಡಿದರೆ ಪಕ್ಷ ಕೆಲಸ ಮಾಡೋರು. ಈಗ ಎಲ್ಲೋ ಒಂದು ಕಡೆ ಊಟಕ್ಕೆ ಹೋದ್ರೆ ಬೇಜಾರಾದ್ರೆ ನಾವೇನು ಮಾಡೋಕ್ಕಾಗ್ತದೋ? ಈಗ ನೀವು ಕರಿತೀರಾ, ನಾನು ಹೋದರೆ ನೀವು ಬೇಜಾರು ಮಾಡ್ಕೊಂಡು ನಾನೇನು ಮಾಡೋದು? ನನ್ನ ಸ್ನೇಹಿತ ಕರೀತಾರೆ ಅವರು, ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಬನ್ನಿ ಸರ್ ಊಟಕ್ಕೆ ಸಂಕಲ್ಲ ಅಂದರೆ ನಾನು ಹೋಗ್ತೀನಿ. ನಿಮ್ಮ ಮಾಧ್ಯಮದ ಸ್ನೇಹಿತರು ಎಲ್ಲರೂ ನೀವೆಲ್ಲ ಒಂಥರ ಟೀಮ್, ನಾನು ಯಾರೋ ಮಾಧ್ಯಮ ಸ್ನೇಹಿತರು ಒಬ್ಬರು ಊಟಕ್ಕೆ ಕರೆ. ನಾನು ಒಂದೇ ಹೇಳೋದು, ಈಗ ನೀವು ಊಟಕ್ಕೆ ಕರೆದ್ರೆ ನಾನು ಬರ್ತೀನಿ. ನಾನು ಈಗ ನಿಮ್ಮಲ್ಲಿ ಗ್ರೂಪಲ್ಲಿ ಯಾರೋ ಬೇಜಾರು ಮಾಡಿ ನಾನೇನು ಮಾಡೋಕ್ಕಾಗ್ತದೋ? ಈಗ ನೀವು ಯಾರನ್ನ ಕರೀರಿ, ನಾನು ಊಟಕ್ಕೆ ಸಂಕಲ್ಲ ಅನ್ವೇಟ್ ಮಾಡಿ, ನಾನು ಬರ್ತೀನಿ. ನಿಖಿಲ್ ಸೋಲೋದು ಪ್ರಶ್ನೆನೇ ಬರಲ್ಲ. ನಿಖಿಲ್ 1.5-2 ಲಕ್ಷ ಲೀಡಲ್ಲಿ ಗೆಲ್ತಾವ್ರೆ. ನಿಖಿಲ್ ಸೋಲೋದು ಪ್ರಶ್ನೆನೇ ಬರಲ್ಲ. ಸೋಲಲ್ಲ ಪ್ರಶ್ನೆನೇ ಬರಲ್ಲ ಅಂದ್ರೆ ಪ್ರಶ್ನೆನೇ ಬರಲ್ಲ. ಅದು ನಿಖಿಲ್ 1.5-2 ಲಕ್ಷ ಓಟಲ್ ಗೆಲ್ತಾರೆ. ಮೈಸೂರಲ್ಲಿ ಜಿ ಡಿ ದೇವೇಗೌಡರು ಹೇಳಿಕೆ ಕೊಟ್ಟ ತಕ್ಷಣವೇ ಇಲ್ಲಿ ವಿಡಿಯೋ ಬಿಡುಗಡೆ ಆಗುತ್ತೆ. ಹಾಗಾದ್ರೆ ಆ ಕೈಗಳು ಯಾವು? ಇಲ್ಲ ಕಾಂಗ್ರೆಸ್ ಅವ್ರು ಮಾಡಿದಾರ, ಇಲ್ಲ ಜೆ ಡಿ ಎಸ್ ಅವ್ರು ಮಾಡಿದ್ದಾರೆ? ಚಲುವರಾಯಸ್ವಾಮಿ ಬರ್ತಾರೆ ಕೇಳ್ಕೊಳ್ಳಿ. ಅಲ್ಲ ನಿಂತಿದ್ದೀನಿ. ನೋಡ್ತಿದ್ವಿ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸಚಿವರು ಯಾವ ರೀತಿಯಾಗಿ ಉತ್ತರಿಸ್ತಾ ಇದ್ರು ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲೇ ಇದ್ದಾರೆ. ಎಸ್ ಎ ಕೃಷ್ಣ, ನೋಡ್ತಾ ಇದ್ವಿ ಎಲ್ಲರೂ ಕೂಡ ಮೇಲ್ನೋಟಕ್ಕೆ ಏನು ಆಗೇ ಇಲ್ಲ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ ನಾಯಕರು. ಆದ್ರೆ ಒಳಗೊಳಗೆ ಚಲುವರಾಯಸ್ವಾಮಿ ಅವರನ್ನ ಕರೆಸಿ ಮಾತನಾಡೋದ್ರ ಹಿಂದೆ ಜೆ ಡಿ ಎಸ್ ನ ಒತ್ತಡ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಯಾವುದೇ ರೀತಿಯಾದಂತಹ ತಲೆ ಕೆಡಿಸಿಕೊಂಡಿಲ್ಲ ಈ ಒಂದು ವಿಚಾರವಾಗಿ. ಆದ್ರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಸತಾಯಗತವಾಗಿ ಕಾಂಗ್ರೆಸ್ ನ ರೆಬಲ್ಗಳನ್ನ ರಾಜಕೀಯವಾಗಿ ಮುಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡುವಂತದ್ದು ಕೂಡ ಹೇಳಾಗ್ತಾರುವಂತದ್ದು. ಹೀಗಾಗಿ ಇದೇ ವಿಡಿಯೋವನ್ನ ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಮುಖಾಂತರವೇ ಇವರನ್ನ ಕಟ್ಟಿ ಹಾಕಬೇಕು, ಜೊತೆಗೆ ರಾಜಕೀಯವಾಗಿ ಕೂಡ ಮುಗಿಸಬೇಕು, ಒಳ್ಳೆ ಬುದ್ಧಿಯನ್ನ ಕಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಮುಂದಾಗಿರುವಂತದ್ದು. ಈ ಒಂದು ವಿಚಾರವಾಗಿ ಈಗಾಗಲೇ ಜಮೀರ್ ಅಹಮದ್ ಅವರು ಕೂಡ ಮಾತಾಡಿದ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಯಾವುದೇ ಯಾರೇ ಆದ್ರೂ ಕೂಡ ಒಂದು ಊಟಕ್ಕೆ ಕರೆದು ತಪ್ಪ, ಊಟಕ್ಕೆ ಹೋದ್ರೆ ತಪ್ಪ, ಈಗ ನಾನು ಕೂಡ ಫ್ರೆಂಡು, ನೀವು ಕೂಡ ಫ್ರೆಂಡು, ನಾನು ನಿನ್ನ ಜೊತೆ ಊಟಕ್ಕೆ ಬಂದ್ರೆ ಏನು ತಪ್ಪು? ಅವರೇನು ಚುನಾವಣೆ ಮುಂಚಿತವಾಗಿ ಏನು ಹೋಗಿಲ್ವಲ್ಲ, ಚುನಾವಣೆ ನಂತರವಾಗಿ ತಾನೇ ಅವರು ಹೋಗಿರುವುದು ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕರ ಈ ಒಂದು ನಡೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ರೆಬೆಲ್ನ ನಾಯಕರ ನಡೆಯೇ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ನಿಂತಿದ್ದಾರೆ ಅನ್ನುವಂಥದ್ದು ಕೂಡ ನಿಂತಿರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವಾಗಿ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಇದೀಗ ರೆಬೆಲ್ಗಳಿಂದ ವರದಿಯನ್ನು ಪಡ್ಕೊಂಡು ನಂತರವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಒಂದು ಕಳಿಸಿಕೊಡುವಂತ ಸಾಧ್ಯತೆ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದ್ದೀವಿ ನಾವೆಲ್ಲ, ಆಲ್ ಡಿಫಿಟೆಡ್ ಕ್ಯಾಂಡಿಡೇಟ್ಸ್ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ. ಅದೆಲ್ಲ ಡೀಟೈಲ್ ನಾಟ್ ನೆಸೆಸರಿ ಅಂತ ಅನ್ಕೊಂಡಿದ್ದೀನಿ. ಅರ್ಲಿ ಥಿಂಗ್ಸ್ ಯಾಪನ್ ಏನಾಗಿದೆ ಅದನ್ನ ಬೇಡ. ಸೊ ನಾವು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಚುನಾವಣೆ ಮುಗಿಸಿದ್ದೀವಿ. ಈಗ ಅದೆಲ್ಲ ಯಾಕೆ ಮಾತಾಡಲಿ? ಆಯಿತು, ಮಾತಾಡಲಪ್ಪ. ನಾವು ನಮ್ಮ ಪಾರ್ಟಿ ಬಿಟ್ಟದ್ದು, ನಮ್ಮ ಪಾರ್ಟಿಯವರು ನಮ್ಮನ್ನು ಕರೆಸ್ತಾರೆ, ಮಾತಾಡ್ತಾರೆ, ಏನು ನಾವು ಚರ್ಚೆ ಮಾಡ್ತೀವೋ ಅದು ನಮ್ಮ ಪಾರ್ಟಿ, ನಮ್ಮ ಸಂಬಂಧ. ಕುಮಾರಸ್ವಾಮಿಯವರು ಹೇಳೋದಕ್ಕೆ ನನಗೂ ಸಂಬಂಧ ಇಲ್ಲ. ಆಯ್ತು ಬಿಡಿ, ಅದು ಯಾರು ಗೊತ್ತಿಲ್ಲಪ್ಪ ನನಗೆ, ಅಷ್ಟೆಲ್ಲ ಮಾತಾಡೋಷ್ಟು ಮಾಹಿತಿ ನಮಗಿಲ್ಲ. ಚರ್ಚೆ ಆಯ್ತು, ಅದರಿಂದ ಏನು ಇದೆಲ್ಲ ಹೇಗೆ ನಡೀತು ಏನು ಅಂತ ಅಷ್ಟೇ. ಕೊಟ್ಟ ಉತ್ತರ ಅವರಿಗೆ ಸಮರ್ಥನೆ ಅನಿಸ್ತಾ ಸರ್? ಓಕೆನಾ, ಕನ್ವಿನ್ಸ್ ಆದ್ರ ಸಮಾಧಾನ ಆದ ಸರ್? ಕಾಂಗ್ರೆಸ್ ಅವರು ಕೂಡ ಒಬ್ರು ಪತ್ರ ಬರ್ತಿದ್ದಾರೆ ಎಐಸಿಸಿಗೆ ಈ ತರ ಆಗೋದ್ರಿಂದ ಅದು ಪಕ್ಷಕ್ಕೆ ಡ್ಯಾಮೇಜ್. ನಮ್ಮ ಪಾರ್ಟಿ ನ್ಯಾಷನಲ್ ಪಾರ್ಟಿ, ನಮ್ಮ ಪಾರ್ಟಿ ಸಮರ್ಥರಿದ್ದಾರೆ. ಯಾರಾವುದನ್ನ ಹೆಂಗ್ ಹ್ಯಾಂಡಲ್ ಮಾಡಬೇಕು, ಯಾರು ಏನ್ ಕ್ರಮ ತಗೋಬೇಕು ಅಂತ ತಗೊಳತ್. ನಮ್ಮ ಪಾರ್ಟಿ ಬಗ್ಗೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ.
ಅವ್ರು ಏನ್ ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಹೇಳಿದೀನಿ ನಾವು. ಮಂಡ್ಯದಲ್ಲಿ ವಲಸಿಗರಿಂದ ನಮ್ಗೆ ಸಮಸ್ಯೆ ಆಗ್ತಿದೆ ಅಂತ ಕಾಂಗ್ರೆಸ್ ನಾಯಕರು ಕೆಲವರು ಅಸಮಾಧಾನ. ನಾನು ಹೇಳದ್ನಲ್ಲಪ್ಪ, ಒಂದು ವಿಚಾರ ಹೇಳ್ತೀನಿ ಕೇಳ್ರಿ. ಇದು ಮಂಡ್ಯದಲ್ಲಿ ಅವರು ಕಾಂಗ್ರೆಸ್ನ ಉಪಯೋಗಿಸ್ಕೊಳ್ಳೋ ಪ್ರಯತ್ನ ಯಾವತ್ತೂ ಮಾಡಿಲ್ಲ. ಅದೆಲ್ಲ ಆದ ಮೇಲೆ ನಾವು ಅಲ್ಟಿಮೇಟ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತೀವಿ ಅಂತ ಪಾರ್ಟಿಗೆ ಪ್ರಾಮಿಸ್ ಮಾಡಿದ್ದೋ ಅದನ್ನು ಮಾಡಿದ್ದೀವಿ. ಆದರೆ ಮೈಸೂರು ಮತ್ತು ಬೇರೆ ಕಡೆ ಎಲ್ಲ ಥರದ ಜೊತೆನಲ್ಲಿ ನಡೆದಿರ್ತಕ್ಕಂಥದ್ದು, ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಬಾರ್ದು ಅಂತ ನಾನು ಸಾಕಷ್ಟಲ್ಲಿ ಹೇಳಿದ್ದೀನಿ. ಬೇರೆ ಮಿತ್ರ ಅಭ್ಯರ್ಥಿಗಳ ವಿಚಾರಕ್ಕೂ ಮಂಡ್ಯಕ್ಕೂ ಡಿಫ್ರೆನ್ಸ್. ಮಂಡ್ಯನೇ ಸಪ್ರೇಟು, ಇನ್ನು ಉಳಿದಿರ್ತಕ್ಕಂಥ ರಾಜ್ಯದಲ್ಲಿ ನಡೆದಂಥ ಚುನಾವಣೆನೇ ಸಪ್ರೇಟ್. ಮಂಡ್ಯನ ಯಾರು ಬೇಕು ಅಂತ ಮಾಡ್ಕೊಂಡ್ರೋ ಆಗಲಿಲ್ವೋ ಅಥವಾ ಸಂದರ್ಭನೋ ಅವೆಲ್ಲ ಪರಿಸ್ಥಿತಿ ಮಿತಿಮೀರೋದಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಇದು ಭಾಳ ಟೈಮ್ ಆಗೋಗಿರೋದ್ರಿಂದ ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾಡ್ತಾ ಇರೋದು, ಹಾಗಾಗಿ ಬಹುಶಃ ಅವರೇ ಹ್ಯಾಪಿ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿಗೆ. ಪಾಪ ಅವರು ಗೊಂದಲ ಮಾಡ್ತಾ ಇಲ್ಲ, ಯಾರ ಮಧ್ಯದಲ್ಲಿ ಗೊತ್ತಿಲ್ಲಪ್ಪ ನೀವೆಲ್ಲ ಯಾಕೆ ಹಂಗೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಮಂಡ್ಯ ಜಿಲ್ಲೆ ಜನ ತೀರ್ಮಾನ. ನಾನು ಚುನಾವಣೆಗೆ ಕ್ಯಾಂಪೇನ್ ಮಾಡಿಲ್ಲ ಎಲ್ಲನೂ. ನಾನು ಒಬ್ಬ ಅಥವಾ ನರೇಂದ್ರ ಸ್ವಾಮಿನೋ ನಮ್ಮ ಚಂದ್ರಣ್ಣನೋ ನಮ್ಮ ಹುಡುಗರೋ ನಿಂತ್ಕೊಂಡು ಮಾಡೋಕ್ಕಾಗತ್ತೇನ್ರಿ? ಎಲ್ಲರೂ ಉಂಟ ನಮ್ಮನ್ನೇ ಎಲ್ಲ ನಮ್ಮ ಬಾಲಣ್ಣ ಹೇಳ್ದಂಗೆ 2.5 ಲಕ್ಷ 3 ಲಕ್ಷ ಹತ್ತಿರದಲ್ಲಿ ಅಸೆಂಬ್ಲಿ ಸೋಲಿಸಿದ್ದಾರೆ. ಸೊ ನಾವು ಹೋಗ್ಬಿಟ್ಟು ಕೆಲಸಕ್ಕಾಗತ್ತಾ? ಜನದ ತೀರ್ಮಾನ ಅಲ್ಟಿಮೇಟ್. ನಾವು ಇವತ್ತು ಜನ ತೀರ್ಮಾನದಿಂದನೇ ಸೋತಿದ್ದೀವಿ. ಇವತ್ತು ಯಾರೇ ಗೆಲ್ಲಿಸುವಲ್ಲಿ ಅದು ಮಂಡ್ಯ ಜಿಲ್ಲೆ ಜನ ತೀರ್ಮಾನನೇ ವಿನ ಇದರಲ್ಲಿ ನಮ್ದು ಯಾರ್ದು ಪಾತ್ರ ಇದೆ. ಲಾಸ್ಟ್ ಕ್ವೆಶನ್, ನಾಗಮಂಗಲ ಶಾಸಕರು ನಿಮ್ಮ ವಿರುದ್ಧ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ನೋಡಪ್ಪ, ಯಾವತ್ತಾರು ಒಂದು ದಿವಸ, ಒಂದು ನಿಮಿಷ ಕೇಳು. 25 ವರ್ಷ ಆಗಿದೆ ನಾನು ರಾಜಕೀಯಕ್ಕೆ ಬಂದು. ಹಿಂದೆ ಶಿವರಾಮೇಗೌಡರು ನನ್ನ ವಿರುದ್ಧ ಸೋತಿದ್ರು, ಇವರು ಬಂದು 2 ಸಲ ಗೆದ್ದಿದ್ದಾರೆ, 1 ಸಲ ಸೋತಿದ್ದಾರೆ. 25 ವರ್ಷದಲ್ಲಿ ಸ್ಥಳೀಯವಾಗಿ ಜಿಲ್ಲೆ ಒಳಗಡೆ ಯಾರ್ದಾರ ಒಬ್ಬ ವ್ಯಕ್ತಿ ಬಗ್ಗೆ ನಾನೇನಾದ್ರು ರಿಯಾಕ್ಟ್ ಮಾಡಿದರೆ ಇವತ್ತು ಕೇಳಿ. ನಾನು 25 ವರ್ಷದಲ್ಲೂ ರಿಯಾಕ್ಟ್ ಮಾಡಿಲ್ಲ, ಇನ್ನು 25 ವರ್ಷನೂ ರಿಯಾಕ್ಟ್ ಮಾಡಲ್ಲ. ನಾನು ಏನು ಬೇಕಾದ್ರೆ ಮತ್ತೆ ನೋಡ್ರಿ, ನಾನು ಮಾತಾಡಿದ್ರೆ ನನ್ನ ವ್ಯಕ್ತಿತ್ವ, ಅವ್ರು ಮಾತಾಡಿದ್ರೆ ಅವ್ರ ವ್ಯಕ್ತಿತ್ವ. ನಾನು ಯಾವತ್ತೂ ಮಾತಾಡಿಲ್ಲ, ರಿಯಾಕ್ಟ್ ಮಾಡಿಲ್ಲ, ಮಾಡೋದು ಇಲ್ಲ ಮುಂದೇನು ಮಾಡ. ಏನು ಬೇಕಾದ್ರೆ ಹೇಳಿ ಬಿಡಪ್ಪ, ಆಯ್ತು ಜನ ಇದ್ದಾರೆ ತೀರ್ಮಾನ ಮಾಡ್ತಾರೆ. ನೋಡ್ತದವೆ, ಚಲುವರಾಯಸ್ವಾಮಿ ಅವರು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿಯಾಗಿ ಬಂದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, ನಾವು ನಮ್ಮ ಅಧ್ಯಕ್ಷರಿಗೆ ಏನ್ ವಿವರಣೆಯನ್ನ ಕೊಡಬೇಕಾಗಿತ್ತು ಅದನ್ನ ಕೊಟ್ವಿ ಅಂತ